ಪಾರ್ಥಿವ ಶರೀರವನ್ನ ಜನ ಸಾವಿರಾರು ಜನ ಬೆಳಗ್ಗೆ ಐದೂವರೆ ದರ್ಶನ ಪಡ್ಕೊಳ್ತಾ ಇದ್ದಾರೆ ಈಗ ಹತ್ತು ಗಂಟೆಗೆ ಲೀಲಾವತಿರವರ ಪಾರ್ಥಿವ ಶರೀರವನ್ನು ಹೊರ್ತಕ್ಕಂಥ ಹೊತ್ಕೊಂಡು ಹೋಗ್ತಕ್ಕಂಥ ಆಂಬುಲೆನ್ಸ್ಥಿತೆ ಆಗ್ತಾ ಇದೆ ನಾವು ಈಗ ದೃಶ್ಯಗಳಲ್ಲಿ ನೋಡೋದಾದ್ರೆ ಆಂಬುಲೆನ್ಸ್ಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸಿತಿಗಳನ್ನ ಕುಟುಂಬ ಹಾಗೇನೇ ಜಿಲ್ಲಾಡಳಿತ ಮಾಡ್ತಾ ಇರ್ತಕ್ಕಂಥದ್ದು ಭಾವಪೂರ್ಣ ಶ್ರದ್ಧಾಂಜಲಿ ಅರ್ಪಿಸೋದ್ರ ಮೂಲಕ ಈ ಆಂಬುಲೆನ್ಸ್ ಮೂಲಕ ತೆರೆದ ವಾಹನದಲ್ಲೇ ಈ ಆಂಬುಲೆನ್ಸು ಆ ಏನೋ ರವೀಂದ್ರ ಕಲಾಕ್ಷೇತ್ರದತ್ತ ತೆರಳತಕ್ಕಂಥದ್ದು ಆ ಈ ಆಂಬುಲೆನ್ಸ್ ಗೆ ಹೂವು ಹೂವಿನ ಬೊಕ್ಕೆಗಳನ್ನು ಇಡೋದ್ರ ಮೂಲಕ ಈ ಸಿಬ್ಬಂದಿ ಎಲ್ಲಾ ಸಿದ್ಧತೆನ ಮಾಡ್ತಾ ಇರ್ತಕ್ಕಂಥದ್ದು ಈ ಆಂಬುಲೆನ್ಸ್ ಮೂಲಕನೇ ಲೀಲಾವರ್ತಿ ಅಮ್ಮನವರ ಪಾರ್ಥಿವ ಶರೀರ ರವೀಂದ್ರ ಕಲಾಕ್ಷೇತ್ರದ ತೆರಳತಕ್ಕಂಥದ್ದು ಮತ್ತು ನಮ್ಮ ಇನ್ನು ನಾವು ಎಡಭಾಗದಲ್ಲಿ ನಾವು ನೋಡೋದಾದ್ರೆ ಅಲ್ಲಿ ಅಂತಿಮ ದರ್ಶನ ಆ ಸ್ಥಳದಲ್ಲಿ ಪಾರ್ಥಿವ ಶರೀರವನ್ನ ತಂದು ಆಂಬುಲೆನ್ಸ್ ಅಲ್ಲಿ ಇಡ್ತಕ್ಕಂಥದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲಾ ಸಿದ್ಧತೆಗಳನ್ನ ಸಿಬ್ಬಂದಿ ಮತ್ತು ಲೀಲಾವತಿ ರವರ ಕುಟುಂಬ ಮಾಡಿಕೊಳ್ತಾ ಇದೆ ಎಲ್ಲಾ ಸಿದ್ಧತೆಗಳು ಆಗ್ತಾ ಇದೆ ಈಗ ಆ ವಿನೋದ್ ರಾಜ್ ಅವರು ಅವರ ಕುಟುಂಬದವರು ಎಲ್ಲರೂ ಸಹ ಲೀಲಾವತಿ ಅವರವರ ಪಾರ್ಥಿವ ಶರೀರವನ್ನ ಆಂಬುಲೆನ್ಸ್ಗೆ ತರಲಿಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಸಿದ್ಧಗಳನ್ನ ಮಾಡ್ಕೊಳ್ತಾ ಇದ್ದಾರೆ ಹತ್ತು ಗಂಟೆ ನಂತರ ರವೀಂದ್ರ ಕಲಾಕ್ಷೇತ್ರದಲ್ಲಿ ಬೆಂಗಳೂರು ನಗರದ ಜನರ ಮತ್ತು ಚಿತ್ರರಂಗದ ಗಣ್ಯರು ಎಲ್ಲರೂ ಸಹ ರವೀಂದ್ರ ಕಲಾಕ್ಷೇತ್ರದಲ್ಲಿ ಲೀಲಾವತಿರವರ ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡೆದುಕೊಳ್ಳಲಿದ್ದಾರೆ ನಂತರದಲ್ಲಿ ಮಧ್ಯಾಹ್ನ ಎರಡು ಗಂಟೆ ನಂತರ ಲೀಲಾವತಿ ರವರ ಪಾರ್ಥಿವ ಶರೀರವನ್ನು ಹೋಗಿರ್ತಕ್ಕಂಥ ಇದೇ ಆಂಬುಲೆನ್ಸ್ ಮೂಲಕ ಏನೋ ಸೋಲದೇವನಹಳ್ಳಿ ಏನು ಲೀಲಾವತಿರವರ ಫಾರ್ಮ್ ಹೌಸು ಎಸ್ಟೇಟ್ ಏನಿತ್ತು ಆ ಎಸ್ಟೇಟ್ಗೆ ಅವರ ಪಾರ್ಥಿವ ಶರೀರ ಬರ್ತಕ್ಕಂಥದ್ದು ಮತ್ತು ನಾಲ್ಕು ಗಂಟೆಗೆ ಲೀಲಾವತಿರವರ ಪಾರ್ಥಿವ ಶರೀರದ ಸಂಸ್ಕಾರ ಕಾರ್ಯ ಆಗ್ತಕ್ಕಂಥದ್ದು ಆ ಸಂಸ್ಕಾರ ಕಾರ್ಯ ಪೂರ್ಣಗೊಳಿಸಲು ಬೇಕಾಗಿರ್ತಕ್ಕಂಥ ಎಲ್ಲ ಸತ್ಯಗಳನ್ನು ಗುಂಡಿ ಆಗಿಯೋದು ಆಮೇಲೆ ಅಲ್ಲಿ ಬೇಕಾಗಿರ್ತಕ್ಕಂಥ ವ್ಯವಸ್ಥೆ ಮಾಡ್ಕೊಳ್ತಕ್ಕಂಥ ಎಲ್ಲ ಕೆಲಸವನ್ನು ಬೆಂಗಳೂರು ಜಿಲ್ಲಾಧಿಕಾರಿಗಳು ಅಂದರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿ ರವಿಶಂಕರ್ ಅವರು ಹಾಗೇನೆ ಪೊಲೀಸ್ ಎಸ್ ಪಿ ಆಗಿರ್ತಕ್ಕಂತಹ ಮಲ್ಲಿಕಾರ್ಜುನ ಬಾಲದಂಡಿ ಅವರ ಸಮಕ್ಷಮದಲ್ಲಿ ಎಲ್ಲ ಆಗ್ತಾ ಇದೆ ಇನ್ನೂ ಈ ಏನು ಪಾರ್ಥಿವ ಶರೀರ ಒತ್ತು ಬರ್ತಕ್ಕಂಥ ಆಂಬುಲೆನ್ಸು ಆ ಕಡೆ ಹೋಗ್ತಕ್ಕಂಥದ್ದು ಮತ್ತು ಇಲ್ಲ ಅವತ್ತಿನವರನ್ನು ಕಮಿಷಣದಲ್ಲಿ ಅವರನ್ನ ಖುದ್ದಾಗಿ ನೋಡಬೇಕು ಅಂತಕ್ಕಂಥ ಒಬ್ಬ ತಾಯಿ ತನ್ನ ನೋವನ್ನು ತೋಡ್ಕೊಳ್ತಾ ಇದ್ದಾರೆ ಅದಕ್ಕೆ ಅವಕಾಶ ಇದೆಯಾ ಇಲ್ವಾ ಅನ್ನೋದನ್ನು ತಾಯಿನೇ ಕಿರಣ ಅಮ್ಮ ನಿಮ್ಮ ನೋವಿಗೆ ದುಃಖಕ್ಕೆ ಏನು ಕಾರಣ ಏನು ಇಲ್ಲ ಸ್ವಾಮಿ ನಮ್ ಹಿರೇ ನಟಿ ತಾಯಿ ನಮ್ಮಮ್ಮ ನೀಲಮ್ಮ ನಮ್ ಸಾರಿ ನೀವು ನಮ್ ಸಾರಿ ಒಂಟಿ ಆಗೋದ್ರು ಇನ್ನೊಂದು ಸಾರು ಅವ್ರಿಗೆ ತಾಯಿ ಅಂತ ಅವ್ರೊಬ್ಬರೇ ಇದ್ದಿದ್ದು ಅವ್ರ ಒಂಟಿ ಆಗೋದ್ರು ಸರಿ ಇವತ್ತು ಅದೇ ನಮಗೆ ರಾತ್ರಿಯಿಂದ ನ್ಯೂಸ್ ನೋಡಿ 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 ನಮ್ಗೆ ತುಂಬಾ ದುಃಖ ಆಗಿದೆ ಹೌದು ಹೌದು ಸ್ವಾಮಿ ಹೇಳಾಕೆ ಆತ ಇಲ್ಲ ಅವರು ಹಿರಿ ನಟಿ ನಮ್ಮ ಇಂಡಸ್ಟ್ರಿಲ್ಗೆ ಅವರು ಹಿರಿ ನಟಿ ಹೋದ್ರು ಇನ್ ಯಾರು ಆತರ ಆಗಲ್ಲ ಬಿಡಿ ಗೊತ್ತಿಲ್ಲ ಸ್ವಾಮಿ ನಾನು ಓದಿಲ್ಲ ಬರ್ದಿಲ್ಲ ಗೊತ್ತಿಲ್ಲ ನಾನು ಒಬ್ಳು ಭಿಕ್ಷಾ ಸ್ವಾಮಿ ಆದ್ರೂ ನನಗೆ ತುಂಬಾ ಪ್ರೀತಿ ಅವರು ಫಿಲ ದೊಡ್ಡ ಕಣ್ಣಪ್ಪನ ಫಿಲಮ್ನಿಂದಲೂ ನಾವು ಇವರು ಅವರು ಎಲ್ಲ ಒಟ್ಟಿಗೆ ನಾವು ಸೇರಿದವರು ಹೌದು ಡೈಲಿ ನಾನು ಎಲ್ಲ ಅಮ್ಮ ಅಣ್ಣ ಇದು ಒಬ್ಬ ಆ ತಾಯಿನೇ ಹೇಳ್ತಾರೆ ನಾನೊಬ್ಬ ಭಿಕ್ಷಕಿಯಾಗಿ ರಾಜ್ಕುಮಾರ್ ಅವರು ಮತ್ತು ಲೀಲಾವತಿ ಅವರ ಚಿತ್ರಗಳನ್ನು ನೋಡಿಕೊಂಡು ಬೆಳೆದವಳು ಅವರ ಚಿತ್ರಗಳ ಮಾರ್ಗದರ್ಶನದಲ್ಲಿ ಅಂದ್ರೆ ಲೀಲಾವತಿ ಮತ್ತು ರಾಜ್ಕುಮಾರ್ ಅವರ ಚಿತ್ರಗಳು ಸಮಾಜವನ್ನ ತಿದ್ದ ಜನರನ್ನ ಬುದ್ಧಿ ಹೇಳ್ತಕ್ಕಂಥ ಈ ಬೇರೆ 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 ರೂಪದಲ್ಲಿ ಸಮಾಜವನ್ನ ಸಮಾಜವನ್ನ ಒಳ್ಳೆ ರೂಪದಲ್ಲಿ ಕೊಂಡೊಯ್ತಕ್ಕಂಥ ಚಿತ್ರಗಳನ್ನು ಚಿತ್ರಗಳನ್ನ ಅವ್ರು ಮಾಡಿದ್ರು ಆ ಆ ಚಿತ್ರಗಳನ್ನು ನೋಡ್ಕೊಂಡು ನಾವು ಬೆಳೆದು ಬಂದ್ವಿ ಆದ್ರೆ ಈಗ ಆ ರಾಜ್ಕುಮಾರ್ ಕಳ್ಕೊಂಡ್ವಿ ಈಗ ತಾಯಿ ಲೀಲಾವತಿ ಅವರನ್ನು ಕಳ್ಕೊಂಡ್ವಿ ಈಗ ವಿನೋದ್ ರಾಜ್ರವರು ಅನಾಥರಾಗಿದ್ದಾರೆ ಆ ತಾಯಿಯನ್ನ ಕಳ್ಕೊಳ್ತಕ್ಕಂಥ ನೋವನ್ನ ಬರೆಸ್ತಕ್ಕಂತ ಶಕ್ತಿ ಭಗವಂತ ಕೊಡ್ಲಿ ಅಂತೇಳಿ ಎಲ್ಲ ಜನ ಮತ್ತು ನೊಂದವರು ತಮ್ಮ ನೋವನ್ನ ಹಳನನ್ನ ತೊಡ್ಕೊಳ್ತಾ ಇದ್ದಾರೆ గురుప్రసాద్ జట్టు సురేష్ బాబు టివి ఫైవ్ నెల్మంగ్ల